ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 12 ಪೇಜ್ ನಂಬರ್ 276 ವಿಶ್ವಾಸಿಯ ಕರ್ತವ್ಯದ ಬಗ್ಗೆ ಒಂದು ಅಂಶವು ಸ್ಪಷ್ಟವಾಗಿದೆ. ಏನೆಂದರೆ, ಆತನು ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಮತ್ತು ಗೌರವಯುತವಾಗಿ ಮನೆಯ ಶಾಂತಿಯನ್ನು ಮತ್ತು ಅದರ ಸಾಮಾನ್ಯ ಹಿತವನ್ನು ರಕ್ಷಿಸಿಕೊಳ್ಳಲು ಎಲ್ಲ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು. ನೀತಿ, ನಿಯಮ ಮತ್ತು ಆತ್ಮ ಸಾಕ್ಷಿಯು ಅನುಮತಿಸಿದಂತೆ ಕೆಲವೊಂದು ತೃಪ್ತಿಕರ ಅಂಶಗಳನ್ನು ನೀಡಬೇಕು. ಅಗಲುವಿಕೆಗೆ ಸರಿಯಾದ ಕಾರಣವಿದ್ದಲ್ಲಿ ಇದಕ್ಕೆ ಕಾರಣ ತಾನಲ್ಲವಲ್ಲ ಎಂಬುದನ್ನು ವಿಶ್ವಾಸಿಯು ನೋಡಿಕೊಳ್ಳಬೇಕು. ಆತನಲ್ಲಿರುವ ಕ್ರಿಸ್ತನ ಆತ್ಮವು ಆತನನ್ನು ಹೆಚ್ಚು ವಿನೀತನನ್ನಾಗಿ, ಹೆಚ್ಚು ವಿನಯಶೀಲನನ್ನಾಗಿ, ಹೆಚ್ಚು ಶಾಂತಿಯುಳ್ಳವನಾಗಿ, ಹೆಚ್ಚು ದೂರದೃಷ್ಟಿ ಉಳ್ಳವನಾಗಿ, ಹೆಚ್ಚು ವಿವೇಕಿಯನ್ನಾಗಿ, ಹೆಚ್ಚು ಸಹಿಷ್ಣುತೆ ಉಳ್ಳವನನ್ನಾಗಿ, ಹೆಚ್ಚು ತಾಳ್ಮೆ ಉಳ್ಳವನನ್ನಾಗಿ, ಹೆಚ್ಚು ಪ್ರೀತಿ ಉಳ್ಳವನನ್ನಾಗಿ ಮತ್ತು ದಿನದಿಂದ ದಿನಕ್ಕೆ ಹೆಚ್ಚು ಕರುಣೆ ಉಳ್ಳವನನ್ನಾಗಿ ಮಾಡುತ್ತದೆ. ಹೀಗಿದ್ದಾಗ್ಯೂ ಇವುಗಳನ್ನೆಲ್ಲವೂ ಎಲ್ಲ ಪರಿಸ್ಥಿತಿಗಳಲ್ಲಿ ಅಗತ್ಯತೆಗಳನ್ನು ಪೂರೈಸುವುದಿಲ್ಲ. ಕೆಲವೊಮ್ಮೆ ಅವಿಶ್ವಾಸಿಯು ಕೀಳಾದ ಸ್ವಾಭಾವಿಕ ಪ್ರವೃತ್ತಿಯನ್ನು ಹೊಂದಿದ್ದು ಅದನ್ನು ಸಾಧ್ಯಾಂತವಾಗಿ ಸಿಡುಕುವ ಮಟ್ಟಿಗೆ ಕೊಂಡೊಯ್ಯಬಹುದು. ಹೇಗೆ ದೇವರು ಪರೋಹನೊಡನೆ ನಡೆಸಿದ ಕೃಪಾ ಕಾರ್ಯಗಳೆಲ್ಲವೂ ವ್ಯರ್ಥಗೊಂಡು ಆತನು ಕಠಿಣ ಹೃದಯ ಉಳ್ಳವನಾದನೋ, ಅದರಂತೆಯೇ ದೇವರ ಮಕ್ಕಳಲ್ಲಿರುವ ದೇವರ ಆತ್ಮವು ಅದರ ಉತ್ತಮ ಸಾಮರ್ಥ್ಯ ಮತ್ತು ಫಲಾನುಸಾರ ಪ್ರಕಾಶಿಸುತ್ತಿದ್ದರೂ ಕೆಲವೊಮ್ಮೆ ಕತ್ತಲೆಯ ಬೆಳಕನ್ನು ದ್ವೇಷಿಸುವಂತಹ ಹಗೆತನವನ್ನು ಎದುರಿಸಬೇಕಾಗಬಹುದು. ನಮ್ಮ ಕರ್ತನು ಇದರ ಬಗ್ಗೆ ಹೇಳಿದ್ದೇನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಯೋಹಾನ 3:19-20. ಅಂತಹ ಸಂದರ್ಭಗಳಲ್ಲಿ ಅಪೋಸ್ತಲನು ಹೇಳುವಂತೆ ಅಗಲುವಿಕೆ ಉಂಟಾಗಬಹುದು ಮತ್ತು ಇದು ಈ ಲೋಕದ ನ್ಯಾಯಾಲಯದಿಂದ ನಿರ್ಣಯ ಹೊಂದಿಲ್ಲದಿರಲೂಬಹುದು. ಯಾವುದೇ ವೇಳೆಯಲ್ಲಿ ಹೇಗೋ ನೂತನ ಸೃಷ್ಟಿಯು ವಿಚ್ಛೇದನ ದೊರೆಯದ ಹೊರತು ಮರುಮದುವೆ ಮಾಡಿಕೊಳ್ಳುವ ಸ್ವತಂತ್ರವನ್ನು ಹೊಂದಿರುವುದಿಲ್ಲ. ಹಾಗೆ ಮಾಡಿಕೊಳ್ಳುವವನು ಕರ್ತನು ಹೇಳಿದಂತೆ ವ್ಯಭಿಚಾರ ಮಾಡುವವನಾಗುತ್ತಾನೆ. ಮತ್ತಾಯ 19:9-20. ಮೇಲೆ ಹೇಳಿದ ವಾಕ್ಯಭಾಗದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದಿದ್ದರೆ ಅಗಲಿ ಹೊಗಲಿ, 1 ಕೊರಿಂಥ 7:15 ಎಂದು ಅಪೊಸ್ತಲನು ಪ್ರಕಟಿಸುತ್ತಾನೆ. ಆದರೆ ಈ ಮಾತುಗಳು ಜೊತೆಗಾರರ ಪರಿತ್ಯಾಗವು ಗಂಡನಿಗಾಗಲಿ ಹೆಂಡತಿಗಾಗಲಿ ಬೇರೆಯವರನ್ನು ಮದುವೆ ಮಾಡಿಕೊಳ್ಳುವ ಸ್ವತಂತ್ರ ನೀಡುವುದೆಂಬ ಸೂಚನೆ ನೀಡುತ್ತದೆಂದು ಅರ್ಥೈಸಬಾರದು. ಅಂತಹ ಪರಿತ್ಯಾಗವನ್ನು ವಿಶ್ವಾಸಿಯು ಅದು ಕೇವಲ ದೇವರಿಂದ ಒದಗಿ ಬಂದ ಜೀವನದಲ್ಲಿನ ಒಂದು ಸಂದರ್ಭವೆಂದೆಣಿಸಿ ಇದನ್ನು ದೇವರು ಆ ನಂಬಿಗಸ್ತನಿಗಾಗಿ ಹಿತವನ್ನು ಧಾರಾಳವಾಗಿ ನಿರ್ಣಯಿಸುವನು ಎಂಬಂತೆ ನೋಡಬೇಕು. ಆ ರೀತಿಯಲ್ಲಿ ಅದನ್ನು ಒಪ್ಪಿಕೊಂಡು ಕರ್ತನ ಸೇವೆಗೆ ಉಪಯುಕ್ತವಾಗುವ ಅನುರೂಪವಾದ ಅವಕಾಶಗಳನ್ನು ನಿರೀಕ್ಷಿಸಬೇಕು. ವಿಶ್ವಾಸಿಯು ಎಂದೂ ಪರಿತ್ಯಾಗಿಯಾಗಕೂಡದೆಂದು ಅಪೋಸ್ತಲನು ಅಭಿವ್ಯಕ್ತಾತ್ಮಕವಾಗಿ ಹೇಳುವವನಾದರೂ ಮಾನವ ನ್ಯಾಯಾಲಯಗಳು ಬಲು ಬುದ್ಧಿವಂತಿಕೆಯಿಂದ ಅರಿತುಕೊಂಡು ರಚನಾತ್ಮಕವಾದ ಪರಿತ್ಯಾಗ ಎಂಬುದಿದೆ ಎಂದು ನಿರ್ಣಯಿಸಿ ಅದನ್ನು ಒಬ್ಬ ಜೊತೆಗಾರಳು ಎಂಬ ಜೀವನ ಸಂಗತಿಗಳನ್ನು ಪೂರ್ಣವಾಗಿ ಸಹವಾಸ ದೊರೆಯದೆಯೂ ಬಿಟ್ಟು ಬಿಡಬಹುದೆಂದು ಅರ್ಥಿಸುತ್ತದೆ. ಅವಿಶ್ವಾಸಿಯಾದ ಪತ್ನಿಯು ಹಲವಾರು ಕುಲ್ಗಹಕ ಬಲಾತ್ಕಾರಗಳನ್ನು ತನ್ನ ಮನೆಯಲ್ಲಿ ಉಪಯೋಗಿಸಿ ಮನೆಯ ಲಕ್ಷಣವನ್ನೇ ಹಾಳು ಗೆಡವಿದ್ದಿರಬಹುದು ಮತ್ತು ಅದನ್ನು ಕೇವಲ ದುಸ್ಥಿತಿಯುಳ್ಳ ಸ್ಥಳಗಳನ್ನಾಗಿ ಮಾಡಿದ್ದಿರಬಹುದು. ಆಕೆಯು ತನ್ನ ಪತಿಯ ಧಾರ್ಮಿಕ ಸಾಹಿತ್ಯಗಳನ್ನೆಲ್ಲ ನಾಶಗೊಳಿಸಿ ಆತನು ಅವನ್ನು ಓದಲು, ಧ್ಯಾನ ಮಾಡಲು, ಅವುಗಳ ಬಗ್ಗೆ ಚಿಂತಿಸಲು ಅಸಾಧ್ಯವಾಗುವಂತೆ ಮಾಡಿದ್ದಿರಬಹುದು. ಮಕ್ಕಳಲ್ಲಿ ಬೇಕೆಂತಲೇ ಗದ್ದಲ ಹುಟ್ಟಿಸುವುದರ ಮೂಲಕ ಅವರು ತಂದೆಯ ಬುದ್ಧಿ ಮಾತುಗಳನ್ನು, ಸಮಾಲೋಚನೆಗಳನ್ನು ಧಿಕ್ಕರಿಸುವಂತೆ ಮಾಡಿ ಆತನನ್ನು ಅಗೌರವಿಸುವಂತೆಯೂ ಮಾಡಬಹುದು. ಅಂತಹ ಸ್ತ್ರೀಯು ತನ್ನ ಪತಿಯನ್ನು ನೈಜವಾಗಿ ತೊರೆಯದೆ
ಇದ್ದರೂ ತನ್ನ ಕೀಳಾದ ಬುದ್ಧಿಯಿಂದಾಗಿ ತನ್ನ ಪತಿಯನ್ನು ಗುಲಾಮನಂತೆ ಉಪಯೋಗಿಸಲು ಬಯಸುತ್ತಿರಬಹುದು. ಆದರೆ ಆತನ ಸಾಮರ್ಥ್ಯದಿಂದಲೇ ಆಕೆ ಜೀವನದ ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಾಳೆ. ಮಾನವ ಕಾನೂನುಗಳು ಪರಿತ್ಯಾಗದ ಬಗ್ಗೆ ತನ್ನದೇ ಆದ ಕ್ರಮವನ್ನು ವ್ಯಾಖ್ಯಾನಿಸುತ್ತದೆ. ವಿವಾಹ ಒಡಂಬಡಿಕೆ ಮತ್ತು ಹಂಗುಗಳ ಮತ್ತು ಯುಕ್ತವಾದ ಮತ್ತು ವಿವೇಚನಾಪೂರ್ವಕವಾದ ಜೀವನದಲ್ಲಿ ಕರ್ತವ್ಯಗಳ ಕೈಬಿಡುವಿಕೆ ಇತ್ಯಾದಿಗಳಿವೆ. ಇಂಥವರು ಸಹಕಾರಿಯಾಗುವುದಕ್ಕೆ ಬದಲಾಗಿ ಅಡಚಣೆ ಮಾಡುವವರು ಮತ್ತು ಹಾನಿಪಡಿಸುವವರು ಆಗಿರುತ್ತಾರೆ. ಇಂತಹ ಪ್ರಕರಣಗಳಲ್ಲಿ ಪತಿಯು ತನ್ನನ್ನು ಪರಿತ್ಯಾಗಿ ಎಂದು ನಿರ್ಣಯಿಸಿಕೊಳ್ಳುವುದು ನ್ಯಾಯಬದ್ಧವಾಗಿದೆ ಎಂದು ನಾವು ನಂಬುತ್ತೇವೆ. ಆಗ ಆತನು ಬೇರೆ ಮನೆ ಮಾಡಿ ತಾಯಿಯ ತಪ್ಪು ಕ್ರಮಗಳಿಂದ ಇನ್ನೂ ಪೂರ್ಣವಾಗಿ ಕೆಟ್ಟು ಹೋಗದ ಮಕ್ಕಳನ್ನು ತನ್ನ ಸಂಗಡ ಕೊಂಡೊಯ್ಯಬಹುದು. ಆಕೆಯ ಈ ಕ್ರಮದಿಂದಾಗಿ ಆಕೆಯ ಬಗ್ಗೆ ಅವನಿಗಿರಬೇಕಾದ ಹಂಗು ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮದುವೆಯ ಕರಾರನ್ನು ಮುರಿದವಳು, ಕೈಬಿಟ್ಟವಳು ಆಕೆಯೇ ಆಗಿದ್ದಾಳೆ. ಆಕೆಗೆ ತನ್ನ ಬೆಂಬಲವನ್ನು ಹಿಂತೆಗೆದುಕೊಳ್ಳುವುದರ ಮೂಲಕ ಆತನು ಕೇವಲ ಆಕೆಯ ಕ್ರಮದ ಹಕ್ಕು ಕೇಳಿಕೆಗಳನ್ನು ಸಮ್ಮತಿಸುವವನಾಗುತ್ತಾನೆ. ಹೇಗೋ ಯಾವುದೇ ಸಮಯದಲ್ಲಿ ಆಕೆ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡುವುದಾದಲ್ಲಿ ಆತನು ಧಾರಾಳವಾಗಿ ಅವುಗಳನ್ನು ಕ್ಷಮಿಸಬೇಕು ಮತ್ತು ಕುಟುಂಬ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಿಕೊಳ್ಳಬೇಕು. ಈ ಬುದ್ಧಿಮಾತುಗಳಲ್ಲಿ ಯಾವುದನ್ನು ತಾಳ್ಮೆ ಇಲ್ಲದಿರುವಿಕೆಯನ್ನು ಬೆಳೆಸಿಕೊಳ್ಳುವುದು ಅಥವಾ ತಪ್ಪನ್ನು ಒಪ್ಪಿಕೊಂಡು ಹಾನಿಯನ್ನು ಅನುಭವಿಸುವುದು ಎಂದು ಭಾವಿಸಲಾಗದು. ಸಹಿಸಿಕೊಳ್ಳಬಹುದಾದವುಗಳನ್ನೆಲ್ಲ ಸಹಿಸಿಕೊಳ್ಳುವಂತೆ ಪ್ರೀತಿಯು ಕೇಳುತ್ತದೆ. ಮಾತು ಅಥವಾ ಕಾರ್ಯಗಳಲ್ಲಿ ಕೆಟ್ಟದ್ದಕ್ಕೆ ಕೆಟ್ಟವುಗಳನ್ನೇ ಮಾಡಿದ್ದಲ್ಲಿ ತಪ್ಪುಗಳನ್ನು ಸಣ್ಣ ಮೊಳಕೆ ಎಂದು ಭಾವಿಸಿ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳಬಾರದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.